ಸರ್, ಸೆಪ್ಟೆಂಬರ್ 27ಕ್ಕೆ ಭಾರತ ಬಂದ್ ಮಾಡಲಿದ್ದೀರಿ, ಅಂದು ರೈತರ ಹೋರಾಟದ ಸ್ವರೂಪ ಹೇಗಿರಲಿದೆ? ಎಲ್ಲ ದೇಶದ ಎಲ್ಲ ಭಾಗಗಳಲ್ಲೂ ಸಂಪೂರ್ಣವಾಗಿ ಬಂದಿರುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಬೆಂಗಳೂರು ಒಳಗೊಂಡಂಗೆ ರಾಜ್ಯದ ಎಲ್ಲ ಹೆದ್ದಾರಿಗಳು, ರಸ್ತೆಗಳು, ಕಚೇರಿಗಳು, ವಾಹನ ಓಡಾಟಗಳು ಎಲ್ಲವೂ ಕೂಡ ಸ್ತಬ್ಧವಾಗಿರುತ್ತೆ. ಆ ಕಾರಣ ಸಂಪೂರ್ಣ ಬಂದ್ ಯಶಸ್ವಿ ಆಗುತ್ತೆ. ಸರ್, ಕೆಎಸ್ಆರ್ಟಿಸಿ ಹೋರಾಟದಲ್ಲಿ ನಿಮ್ಮ ಭಾಗವಹಿಸುವಿಕೆಯಿಂದ ಆ ಸಿಬ್ಬಂದಿಗಳಿಗೆ ಲಾಭವಾಯಿತಾ ಅಥವಾ ನಷ್ಟವಾಯಿತಾ? ಈಗ ಲಾಭ ಆಗಬೇಕಾಗಿತ್ತು. ಹೋರಾಟದ ಮೂಲಕ ಸಾವಿರಾರು ಜನ ಸಿಬ್ಬಂದಿಗಳನ್ನು ಡಿಸ್ಮಿಸ್ ಮಾಡೋರೆ, ಸಸ್ಪೆಂಡ್ ಮಾಡೋರೆ, ವರ್ಗಾವಣೆ ಮಾಡಿದರೆ, ಈಗೆಲ್ಲ ನೋಡ್ತಾ ಇದ್ದೀವಿ. ಈಗ ನಂತರದ ಹಂತದಲ್ಲಿ ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿ ಹೋರಾಟದ ಬಿಸಿ ಮುಟ್ಟಿಸ್ಬೇಕು ಅಂತೇಳಿ ಸ್ವಲ್ಪ ದಿವಸದಲ್ಲೇ ತೀರ್ಮಾನ ತಗೊಂತು.